ಕನಸಿನಲ್ಲೇನಾದರೂ ಕುದುರೆ ಕಾಣಿಸ್ಕೊಂಡಿದ್ರೆ ಸ್ವಪ್ನಶಾಸ್ತ್ರದಲ್ಲಿ ಅದನ್ನು ಅಷ್ಟೈಶ್ವರ್ಯ ಸಿದ್ಧಿ ಆಗುತ್ತೆ ಅನ್ನೋದನ್ನು ಲಿಖಿತವಾಗಿ ದಾಖಲಿಸಿದ್ದಾರೆ. ಅದ್ರ ಬಗ್ಗೆ ಇವತ್ತು ನಾನು ನಿಮಗೆ ಚರ್ಚೆ ಮಾಡ್ತಾಯಿದ್ದೀವಿ. ಸ್ನೇಹಿತರೆ, ಮೊದಲನೇದಾಗಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನದೊಂದು ವಿನಂತಿ, ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಈ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ನ ಕೊಡಿ. ನೆಕ್ಸ್ಟ್ ಮುಂದೆ ಬರ್ತಕ್ಕಂಥ ವಿಡಿಯೋಗಳನ್ನು ನಿಮಗೆ ಬೇಗ ಬಂದು ತಲುಪಬೇಕು ಅಂದರೆ ದಯವಿಟ್ಟು ನೀವು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸ್ನೇಹಿತರೆ, ಮೊದಲನೇದಾಗಿ ಕನಸಿನಲ್ಲಿ ನಿಮ್ಮ ಸ್ವಪ್ನದಲ್ಲಿ ಯಾವ ರೀತಿ ಯಾವ ಬಣ್ಣದಲ್ಲಿ ಕುದುರೆ ಕಾಣಿಸ್ಕೊಂಡಿದೆ ಅನ್ನೋದರ ಆಧಾರದ ಮೇಲೆ ಇದರ ಅರ್ಥವನ್ನು ತಿಳಿಸ್ಕೊಡ್ಲಾಗುತ್ತೆ. ಬಿಳಿ ಕುದುರೆಯ ಕನಸು, ಈ ಬಿಳಿ ಕುದುರೆಯ ಕನಸು ಅತ್ಯಂತ ಶುಭ ಮತ್ತು ಸಂತೋಷಕರ, ಯಶಸ್ಸು ಸಮೃದ್ಧಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಸಂತೋಷವನ್ನು ಸೂಚಿಸುತ್ತೆ. ಮತ್ತು ಇದೇ ಬಿಳಿ ಕುದುರೆಗಳು ಎರಡು ಬಿಳಿ ಕುದುರೆಗಳನ್ನು ಏನಾದರೂ ಕನಸಲ್ಲಿ ಕಂಡಿದ್ರೆ ಇದು ಅಶ್ವಿನಿ ದೇವತೆಗಳನ್ನು ಸೂಚಿಸುತ್ತೆ. ಯಾರಿಗೆ ಎರಡು ಬಿಳಿ ಕುದುರೆಗಳು ಕಾಣಿಸುತ್ತೋ ಅವರಿಗೆ ಅಷ್ಟು ಐಶ್ವರ್ಯಗಳು ಕೂಡ ಪ್ರಾಪ್ತಿಯಾಗುತ್ತೆ ಅಂತೇಳಿ ಸ್ವಪ್ನಶಾಸ್ತ್ರ ಹೇಳುತ್ತೆ ಸ್ನೇಹಿತರೆ. ಮತ್ತು ಅವಿವಾಹಿತರೇನಾದರೂ ಈ ಕನಸನ್ನು ಕಂಡಿದ್ರೆ ಅವರಿಗೆ ಉತ್ತಮ ಸಂಗಾತಿಯೊಂದಿಗೆ ವಿವಾಹವಾಗುತ್ತೆ ಅನ್ನೋದನ್ನು ಕೂಡ ಇದು ಪ್ರತಿನಿಧಿಸುತ್ತೆ. ಮತ್ತು ಕಪ್ಪು ಕುದುರೆಯ ಕನಸು ಗೌರವವನ್ನು ಪ್ರತಿನಿಧಿಸುತ್ತೆ. ಯಾರು ಈ ಕನಸನ್ನು ಕಾಣ್ತಾರೋ ಅವರು ಉನ್ನತವಾದಂಥ ಸ್ಥಾನಕ್ಕೆ, ಗೌರವವಾದಂಥ ಸ್ಥಾನಕ್ಕೆ ಏರ್ತಾರೆ ಅನ್ನೋದರ ಅರ್ಥವಾಗಿರುತ್ತೆ. ಮತ್ತು ನೀವು ಕುದುರೆಯನ್ನು ಹತ್ತುವಂತಹ ಕನಸು ಏನಾದರೂ ಕಂಡಿದ್ರೆ ಇದು ಕೂಡ ಸಮೃದ್ಧಿ ಮತ್ತು ಗೌರವವನ್ನೇ ಸೂಚಿಸುತ್ತೆ. ಕುದುರೆಯನ್ನು ಹತ್ತುವುದರ ಜೊತೆಗೆ ನದಿ ದಾಟುವುದನ್ನೇನಾದರೂ ನೀವು ಕನಸಲ್ಲಿ ಕಂಡಿದ್ರೆ ಇದು ಅತ್ಯಂತ ಶುಭವಾದ ಕನಸು. ಬಹುದೊಡ್ಡ ಮೊತ್ತವನ್ನು ಪಡಿತೀರ ಮತ್ತು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಸಿಗುತ್ತೆ ಮತ್ತು ಯಾವುದೇ ಅಡೆತಡೆಗಳು ಇರೋದಿಲ್ಲ ಅನ್ನೋದನ್ನು ಇದು ಪ್ರತಿನಿಧಿಸುತ್ತೆ. ಮತ್ತು ಸ್ನೇಹಿತರೆ, ಕುದುರೆ ಏನಾದರೂ ಲಾಯದಲ್ಲಿರುವಂಥ ಕನಸೇನಾದರೂ ನೀವು ಕಂಡಿದ್ರೆ ಇದು ರಾಯಧನವನ್ನು ಸೂಚಿಸುತ್ತೆ. ಮತ್ತು ಕುದುರೆ ಏನಾದರೂ ಅನಾರೋಗ್ಯವಾಗಿ ಬಡಕಲಾಗಿರ್ತಕ್ಕಂಥ ಕುದುರೆ ಏನಾದರೂ ಕನಸಲ್ಲಿ ನೋಡಿದ್ರೆ ಇದು ನಿಮ್ಮ ಮತ್ತು ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಒಬ್ಬರಿಗೆ ಅನಾರೋಗ್ಯ ಕಾಡುತ್ತೆ ಅನ್ನೋದನ್ನು ಪ್ರತಿನಿಧಿಸುತ್ತೆ. ಸ್ನೇಹಿತರೆ, ಏನಾದರೂ ಸತ್ತಂಥ ಕುದುರೆ ಏನಾದರೂ ಕನಸಲ್ಲಿ ಕಂಡಿದ್ರೆ, ಕುದುರೆ ಆಲ್ರೆಡಿ ಸತ್ತೋಗಿದೆ ಅನ್ನೋ ರೀತಿ ಕನಸಲ್ಲಿ ಕಂಡಿದ್ರೆ ಇದು ನಿಮ್ಮ ಮುರಿದಂತಹ ರಿಲೇಷನ್ಶಿಪ್ಗಳನ್ನು ಪ್ರತಿನಿಧಿಸುತ್ತೆ ಅಥವಾ ಮುಂದೆ ಏನಾದರೂ ಕೆಲವೊಂದು ಸಂಬಂಧಗಳು ಮುರಿದು ಬೀಳೋದನ್ನು ಸೂಚನೆ ನೀಡುತ್ತೆ. ಇಂತಹ ಕನಸು ಬಿದ್ದಾಗ ಸ್ವಲ್ಪ ಎಚ್ಚರ ವಹಿಸುವುದು ಉತ್ತಮ. ಕುದುರೆ ಓಡುವಂತಹ ಕನಸೇನಾದರೂ ಕಂಡಿದ್ರೆ ಇದು ಸ್ವಾತಂತ್ರ್ಯವನ್ನು ಸೂಚಿಸುತ್ತೆ. ನಿಮಗೆ ಸ್ವಾತಂತ್ರ್ಯ ಬೇಕಾಗಿದೆ, ಅದು ಮುಂದೆ ಸಿಗುತ್ತೆ ಅನ್ನೋದನ್ನು ಪ್ರತಿನಿಧಿಸುತ್ತೆ. ಮತ್ತು ಸ್ನೇಹಿತರೆ, ಕಂದು ಬಣ್ಣದ ಕುದುರೆ ಏನಾದರೂ ನಿಮ್ಮ ಕನಸಲ್ಲಿ ಕಂಡಿದ್ರೆ ನಿಮ್ಮ ಎಲ್ಲ ಅಡೆತಡೆಗಳನ್ನು ನಿವಾರಿಸಿ ನೀವು ವಿಜಯಶಾಲಿ ಆಗ್ತೀರಾ ಅನ್ನೋದರ ಸೂಚನೆಯಾಗಿರುತ್ತೆ. ಮತ್ತು ಇನ್ನೊಂದು ಅರ್ಥದಲ್ಲಿ ಭೂಮಿಯೊಂದಿಗಿನ ಸಂಪರ್ಕ ಹೊಂದಿಕೊಳ್ಳಬೇಕು ಅನ್ನೋದು ಕೂಡ ಇದು ಸೂಚನೆ ನೀಡುತ್ತೆ, ಪ್ರತಿನಿಧಿಸುತ್ತೆ. ಮತ್ತು ಕೆಂಪು ಕುದುರೆಯ ಕನಸೇನಾದರೂ ಕಂಡಾಗ ಇದು ರಕ್ತಪಾತ, ಯುದ್ಧ, ಸೇಡು ಪ್ರತೀಕಾರಗಳನ್ನು ಪ್ರತಿನಿಧಿಸುತ್ತೆ. ಇದರಿಂದ ನೀವು ಹೊರಬರಬೇಕು, ಕೋಪವನ್ನು ನಿಯಂತ್ರಿಸ್ಕೊಳ್ಬೇಕು ಅನ್ನೋದನ್ನು ಕೂಡ ಸೂಚಿಸುತ್ತೆ. ಮತ್ತು ಇಂಥ ಕನಸು ಬಿದ್ದಾಗ ಭಯಪಡೋವಂಥದ್ದೇನಿಲ್ಲ, ಇದು ಸಾಮಾನ್ಯವಾಗಿರುತ್ತೆ. ಇಷ್ಟು ಕುದುರೆ ಕನಸಿನ ಅರ್ಥಗಳಾಗಿತ್ತು. ನಿಮಗೇನಾದರೂ ವಿವಿಧ ಅಂಶಗಳಲ್ಲೇನಾದರೂ ಕುದುರೆ ಕನಸಲ್ಲಿ ಕಂಡಿದ್ರೆ, ಬೇರೆ ಬೇರೆ ರೀತಿ ಕಂಡಿದ್ರೆ, ನೀವು ಅದನ್ನು ಉತ್ತರ ತಿಳ್ಕೊಳ್ಬೇಕು ಅಂತಿದ್ರೆ ಕಮೆಂಟ್ ಸೆಕ್ಷನ್ಗೆ ಹೋಗಿ ಕಮೆಂಟ್ ಮಾಡಿ, ಡೀಟೇಲಾಗಿ ನಾನು ನಿಮಗೆ ಪ್ರತ್ಯುತ್ತರವನ್ನು ನೀಡ್ತೀನಿ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಬಹಳ ಧನ್ಯವಾದಗಳು. ಶುಭವಾಗಲಿ, ಶುಭ ದಿನ.